ನಮಸ್ಕಾರ ಎಲ್ಲರಿಗೂ. ರಾತ್ರಿಯಲ್ಲಿ ರಜೋದರ್ಶನ ಆದರೆ ರಜಸ್ವಲ ಮೈಲಿಗೆಯಿಂದ ನಾವು ಯಾವಾಗ ಶುದ್ಧ ಆಗ್ತೀವಿ? ಇದಕ್ಕೆ ಸ್ಮೃತಿಕಾರರ ಅಭಿಪ್ರಾಯ ಏನು? ರಾತ್ರಿಯಲ್ಲಿ ರಜೋದರ್ಶನ ಆದರೆ ಸ್ಮೃತಿಕಾರರ ಅಭಿಪ್ರಾಯ ಹೀಗಿದೆ. ರಜೋದರ್ಶನ ಆದ ಸಮಯ ಯಾವಾಗ ಅಂತ ಮೊದಲಿಗೆ ನೋಡಬೇಕು. ರಜೋದರ್ಶನ ಏನಾದರೂ ರಾತ್ರಿಯ ಶುರುವಿನ ಎರಡು ಭಾಗದಲ್ಲಾಗಿದ್ದರೆ ಅದು ಹಿಂದಿನ ದಿನದ ಲೆಕ್ಕಕ್ಕೆ ಸೇರುತ್ತೆ. ಅದೇನಾದ್ರೂ ಮೂರನೇ ಭಾಗದಲ್ಲಾಗಿದ್ದರೆ ಅದು ನೆಕ್ಸ್ಟ್ ದಿನದ ಲೆಕ್ಕಕ್ಕೆ ಸೇರುತ್ತೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯಗಳನ್ನ ಹೇಗೆ ತಿಳ್ಕೊಳ್ಳೋದು? ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯ ಬೇರೆ ಬೇರೆ ಆಗಿರುತ್ತವೆ. ಒಂದೊಂದು ಊರಿಗೆ ಒಂದೊಂದು ಥರ ಇರುತ್ತೆ. ಎಲ್ಲ ಊರಿಗೂ ಒಂದೇ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಮಯಗಳು ಇರೋದಿಲ್ಲ. ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ಆಗುತ್ತವೆ. ಪಂಚಾಂಗವನ್ನು ತೆಗೆದು ನೋಡಿದರೆ ಅದರಲ್ಲಿ ಸ್ಥಳೀಯವಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯವನ್ನು ಮುದ್ರಣ ಮಾಡಿರ್ತಾರೆ. ಇಲ್ಲ ಅಂದರೆ ನಮ್ಮ ಫ್ರೆಂಡ್ ಗೂಗಲ್ನ ಕೇಳಿದ್ರೆ ಗೂಗಲ್ ಖಂಡಿತ ಹೇಳುತ್ತೆ. 21 ಜನವರಿ 2021 ಬೆಳಿಗ್ಗೆ ರಜದರ್ಶನ ಆಗತ್ತೆ ಅಂತ ಅಂದ್ಕೊಳ್ಳೋಣ. ಮುಟ್ಟಿನ ಸಮಯ ಎರಡು ಎಕ್ಸಾಂಪಲ್ ತಗೊಳ್ಳೋಣ. ಮೊದಲನೇದು 1:20 AM ತಗೊಳ್ಳೋಣ, ಮತ್ತು ಇನ್ನೊಂದು 2:50 AM ತಗೊಳ್ಳೋಣ. 1:20 AMಗಾದರೆ ಏನಾಗತ್ತೆ, 2:50 AMಗಾದರೆ ಏನಾಗತ್ತೆ ಅನ್ನೋದನ್ನು ನೋಡೋಣ. 20 ಜನವರಿ 2021 ರಾತ್ರಿ ಪ್ರಮಾಣವನ್ನು ಕ್ಯಾಲ್ಕುಲೇಟ್ ಮಾಡೋಣ. ಈಗ ಸಂಜೆ 20 ಜನವರಿ ಸೂರ್ಯಾಸ್ತ 6:26 PM. 21 ಸೂರ್ಯೋದಯದ ಸಮಯ ಬಂದು 6:58 AM. ಸೊ ಒಟ್ಟು ರಾತ್ರಿಯ ಪ್ರಮಾಣ ಎಷ್ಟಾಯಿತು? ರಾತ್ರಿಯ ಪ್ರಮಾಣ 12:32 ಕಾಲ ರಾತ್ರಿಯ ಪ್ರಮಾಣ. ಇದನ್ನು ಮೂರು ಭಾಗ ಮಾಡೋದು ಅಂದರೆ ಸರಿಯಾಗಿ 4 hours 10 minutes 40 seconds ಆಯಿತು. ರಾತ್ರಿ ಪ್ರಮಾಣದ ಒಂದು ಭಾಗ ಅಂದರೆ ಅದು 10:36:40 ರಾತ್ರಿ ಪ್ರಮಾಣದ ಎರಡನೇ ಭಾಗ ಅಂದರೆ 2:47:20 ಬೆಳಗ್ಗೆ 2:47 ಒಳಗೆ ರಜೋದರ್ಶನ ಆದರೆ ಅದು ಹಿಂದಿನ ದಿನಕ್ಕೆ ಸೇರುತ್ತೆ, 20 ಸೇರುತ್ತೆ. 2:47 ನಂತರ ರಜೋದರ್ಶನ ಆದರೆ ಅದು ಮಾರನೇ ದಿನಕ್ಕೆ ಸೇರುತ್ತೆ. ಇದೇ ರೀತಿ ಲೆಕ್ಕವನ್ನು ಪ್ರಸವ ಕಾಲದಲ್ಲಿ, ಮರಣ ಕಾಲದಲ್ಲಿ, ಜಾತಾಶೌಚ, ಸೂತಿಕ ಇವುಗಳನ್ನ ಆಚರಣೆ ಮಾಡಲಿಕ್ಕೆ ಪಾಲಿಸಬೇಕು ಅಂತ ಹೇಳಿ ಸ್ಮೃತಿಕಾರರ ಅಭಿಪ್ರಾಯ.